ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇವತ್ತು ಮೊದಲನೇ ದಿನ ಮುಹೂರ್ತ, ಮುಹೂರ್ತಕ್ಕೆ ನೀವೆಲ್ಲರೂ ಬಂದಿದ್ದೀರಿ. ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಈ ಒಂದು ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳ್ತಾ, ನಮ್ಮ ಡೈರೆಕ್ಟ್ರ್ ಇಲ್ಲೇ ಇದ್ದಾರೆ, ಬಹುಶಃ ಒಂದಷ್ಟು ಕತೆ ವಿಚಾರವಾಗೆ ಅವರೇ ನಿಮಗೆ ಪ್ರತಿಕ್ರಿಯೆ ಕೊಡ್ತಾರೆ. ಅದನ್ನು ಹೊರತುಪಡಿಸಿ ಇದು ಇಟ್ ಇಸ್ ಎ ಕಮರ್ಷಿಯಲ್ ಸಿನಿಮಾ, ಯಾಕೆಂದರೆ ಈಗಾಗಲೇ ಕಮರ್ಷಿಯಲ್ ಹೀರೋ ಅಂತ ಗುರುತಿಸ್ಕೊಂಡಿದ್ದೀನಿ, ಹಾಗಾಗಿ ಕಮರ್ಷಿಯಲ್ ಸಿನಿಮಾನೇ ಮಾಡಬೇಕು ಮುಂದಿನ ದಿನಗಳಲ್ಲಿ. ಸೊ ಎಸ್, ನೀವು ಪೋಸ್ಟರ್ ಬಗ್ಗೆ ಮಾತಾಡಿದ್ರಿ, ಪೋಸ್ಟರ್ ಬಗ್ಗೆ ಸಿಕ್ಕಾಬಡೆ ತಲೆ ಕೆಡಿಸ್ಕೊಂಡ್ವಿ, ಚರ್ಚೆನೂ ಆಯಿತು ಪೋಸ್ಟರ್ ಬಗ್ಗೆ, ಚೆನ್ನಾಗಿ ಟಾಕ್ ಆಯಿತು, ಸಮಯಾವಕಾಶ ಜಾಸ್ತಿ ಇರಲಿಲ್ಲ, ಬಟ್ ಕುತ್ಕೊಂಡ್ವು ನಾವು ಮತ್ತು ಪ್ರೊಡ್ಯೂಸರ್ ಸರು ಡೈರೆಕ್ಟರ್ ಸರ್ ಎಲ್ಲ ಕುತ್ಕೊಂಡು ಒಂದು ತೀರ್ಮಾನಕ್ಕೆ ಬಂದ್ವಿ. ಪೋಸ್ಟರ್ ಕೂಡ ಒಂದು ಲೆವೆಲ್ಗೆ ಸೌಂಡ್ ಆಯಿತು. ಸೊ ಬ್ಯಾಸ್ಕೆಟ್ಬಾಲ್ ಏನು ನೋಡ್ತೀರಾ, ಎಲ್ಲ ಒಂದು ಕಡೆ ಒಂದು ಸ್ವಲ್ಪ ಸ್ಪೋರ್ಟ್ಸ್ ಓರಿಯೆಂಟೆಡ್ ಅಂತಲೂ ಅನ್ನಿಸ್ಬೋದು, ಸ್ಪೋರ್ಟ್ಸ್ ಇದೆ ಖಂಡಿತವಾಗ್ಲೂ ಇದೆ, ಕಮರ್ಷಿಯಲ್ ಆಸ್ಪೆಕ್ಟು ಅದ್ರ ಹೊರತುಪಡಿಸಿ ನಾನು ಇವೇನು ಮಾತಾಡಲ್ಲ, ಇಲ್ಲ ಎಲ್ಲ ಬಾಯ್ ಬಿಟ್ಟು ಬಿಡ್ತೀನಿ ದಯವಿಟ್ಟು ಡೈರೆಕ್ಟ್. ಸಣ್ಣ ಗ್ಯಾಪ್ ಅಂದ್ರೆ ಸೆಲೆಕ್ಷನ್ ಇದೇ ಕತೆ ಯಾಕೆ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರಿ? ಓಕೆ, ಇದನ್ನ ನಾನು ಮಾಡಿದ್ರೆ ಈಗ ಪರ್ಫೆಕ್ಟ್ ನಾಲ್ಕನೇ ಸಿನಿಮಾ ಇದು ಮಾಡಬೇಕು ಅಂತ ಯಾಕೆ ಅನಿಸ್ತಿದೆ? ಪವಿತ್ರ ಅವರೇ, ನಾನೊಂದು ಮಾತು ಹೇಳಬೇಕಂದ್ರೆ ನಿಮಗೆ, ನಾನು ಚುನಾವಣೆಗಿಂತ ಮುಂಚಿತವಾಗಿ ಈ ಕತೆ ರೆಡಿ ಆಗಿದ್ದಿದ್ದು, ಮತ್ತೆ ಕೂತ್ಕೊಂಡು ತುಂಬ ರೀವರ್ಕ್ ಮಾಡ್ಕೊಂಡ್ವಿ ಕತೆಗೆ. ಯಾಕೆಂದರೆ ವಿಜಯ್ ಅವರು ಬಂದರು ನನಗೆ, ಸೀತಾರಾಮ ಕಲ್ಯಾಣ ಶೂಟಿಂಗ್ ನಡಿಬೇಕಾದ್ರೇ ಬಂದರು, ಭೇಟಿಯಾದೆ, ಅವ್ರಿಗೆ ಮಾತು ಕೊಟ್ಟಿದ್ದೆ ಸಿನಿಮಾ ಮಾಡೋಣ ಅಂತ. ಎರಡು ಒಳ್ಳೆ ಅದ್ಭುತವಾದಂಥ ಚಿತ್ರಗಳು ಕೊಟ್ಟಿದ್ದಾರೆ ತೆಲುಗುನಲ್ಲಿ, ಒಕ್ಕಲೆಲ್ಲ ಕೋಸಂ ಗುಂಡಜಾರಿ ಗಲ್ಲಂತ ಹಿಂದಿ ಅಂತ, ಎರಡೂ ಹಿಟ್ ಆಗಿದೆ. ಸೊ ಈಸ್ ಎ ವೆರಿ ವೆರಿ ನೈಸ್ ಪರ್ಸನ್, ತುಂಬ ಒಳ್ಳೆ ಮನುಷ್ಯ ಎಲ್ಲದಕ್ಕಿಂತ ಹೆಚ್ಚಾಗಿ. ಮತ್ತು ಆ್ಯಸ್ ಎ ಡೈರೆಕ್ಟರ್ ನನ್ನನ್ನು ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ನನ್ನಲ್ಲಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕತೆಗೆ ತುಂಬ ಪ್ರಾಮುಖ್ಯತೆ ಕೊಡ್ತೀವಿ ನಾವು, ಕೊಡಬೇಕು ಈ ಒಂದು ಅಟ್ ಟುಡೇಸ್ ಪ್ರೆಸೆಂಟ್ ಸಿಚುಯೇಷನ್. ಯಾಕೆಂದರೆ ಆಡಿಯನ್ಸ್ ಬಗ್ಗೆ ನಿಮಗೆ ಗೊತ್ತು, ನಾವೆಲ್ಲರೂ ಸ್ಮಾರ್ಟ್ ಆಗಿಬಿಟ್ಟಿದ್ದೀವಿ. ಯಾಕೆಂದರೆ ತುಂಬ ಲ್ಯಾಂಗ್ವೇಜಸ್ ನೋಡ್ತೀವಿ, ಎಸ್ಪೆಷಲಿ ಕರ್ನಾಟಕದವರು ಕನ್ನಡದವರು ಹೊರಗಿನ ಭಾಷೆಗಳನ್ನ ನೋಡೋದೇ ಜಾಸ್ತಿ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನಮಗೆ ನಾವೇ ಆ್ಯಕ್ಚುಲಿ ವಿ ನೀಡ್ ಟು ಗೆಟ್ ಅಪ್ಡೇಟೆಡ್, ಅಪ್ಡೇಟ್ ಆಗಿದ್ದೀವಿ. ಚುನಾವಣೆಯಲ್ಲಿ ಏನು ಕತೆ ರೆಡಿ ಆಗಿತ್ತು ಆ ಸಂದರ್ಭದಲ್ಲಿ, ಅದಾದ ನಂತರ ಇಲ್ಲಿವರೆಗೂ ಆ ಒಂದು ಕತೆ ಕ್ಯಾರಿ ಆಗಬೇಕು ಅಂದರೆ ನಮ್ಮೆಲ್ರಿಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಕುತ್ಕೊಂಡು ನೀಟಾಗಿ ವರ್ಕ್ ಮಾಡಿದ್ದೀವಿ, ಹೋಪ್ಫುಲಿ ಜನನು ಲೈಕ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಈಗ ಪೋಸ್ಟರ್ನಲ್ಲಿ ಬಾಸ್ಕೆಟ್ಬಾಲ್ ಪ್ಲೇಯರ್ ಆಗಿರೋದ್ರಿಂದ ವಿ ನೋ ನೀವು ಡೆಡಿಕೇಶನ್ ಚೆನ್ನಾಗಿ ವರ್ಕೌಟ್ ಎಲ್ಲ ಮಾಡ್ತೀರಿ, ಬಟ್ ಹೆಂಗೆ ಕಾಣ್ಬೋದು ಅನ್ನೋದು? ಯಾಕಂದರೆ ಒಂದು ಕ್ಯೂರಿಯಾಸಿಟಿ ನಮ್ಮಲ್ಲಿ ತುಂಬ ಕಡಿಮೆ ಬಾಸ್ಕೆಟ್ಬಾಲ್ ಮಾಡೋ. ನಿಜ 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 ತಾವು ಹೇಳಿದ್ದೆ, ಯಾಕಂದರೆ ಬಾಸ್ಕೆಟ್ಬಾಲ್ನ ಇಲ್ಲಿವರೆಗೂ ಯಾರೂ ಟ್ರೈ ಮಾಡಿಲ್ಲ. ಯಾಕೆಂದರೆ ಏನಾದರೂ ಒಂದು ಸ್ಪೋರ್ಟ್ಸ್ನ ತೊಗೊಂಡು ಬರೋಣ ಅಂತ ಯೋಚನೆ ಮಾಡಿದಾಗ ಫುಟ್ಬಾಲ್ ನೋಡಿದ್ದೀವಿ ಇತ್ತೀಚಿನ ದಿನಗಳಲ್ಲಿ, ಕ್ರಿಕೆಟ್ ತುಂಬ ನೋಡಿದ್ದೀವಿ ನಾವು. ಸಮಥಿಂಗ್ ಯುನೀಕ್ ಅಂದಾಗ ಬ್ಯಾಸ್ಕೆಟ್ಬಾಲು ಸ್ವಲ್ಪ ಹೀರೋಯಿಕ್ ಅನಿಸುತ್ತೆ. ಎಲ್ಲದಕ್ಕಿಂತ ವಿಶೇಷತೆ ಏನಂದರೆ, ಈ ನಮ್ಮ ತಾಯಿಯವರು ಹುಟ್ಟು ಬೆಳೆದಿದ್ದು ಅಶೋಕ ಪಿಲ್ಲರ್ ಸೈಡು, ಮಾಧವನ್ ಪಾರ್ಕ್ ತಾವೆಲ್ಲರೂ ಕೇಳಿರ್ತೀರಿ. ಚಿಕ್ಕ ವಯಸ್ಸಲ್ಲಿ ನಾನು ಕೂಡ ಬ್ಯಾಸ್ಕೆಟ್ಬಾಲ್ ಒಂದು ಲೆವೆಲ್ಗೆ ಆಡುವೆ. ಅವರ ಬ್ರದರ್ಸ್ ಏನಿದ್ದಾರೆ, ಒಂದಷ್ಟು ಕಸಿನ್ ಬ್ರದರ್ಸ್, ಅವ್ರು ಇಡೀ ಬ್ರದರ್ಸು ಸ್ಟೇಟ್ಗೆ ಆಡ್ತಾಯಿದ್ರು ಬ್ಯಾಸ್ಕೆಟ್ಬಾಲ್. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನನಗೂ ಆ ಒಂದು ಒಲವಿತ್ತು ಬ್ಯಾಸ್ಕೆಟ್ಬಾಲ್ನ ಒಂದು ವಿಷಯವಾಗಿ. ಸೊ ಈಗ ಇನ್ನೂ ಪ್ರಾಕ್ಟೀಸ್ ತುಂಬ ನಡೀಬೇಕು, ನಡೀತಾ ಇದೆ. ಸೊ ಚೆನ್ನಾಗಿ ಬರುತ್ತೆ ತೆರೆ ಮೇಲೆ. ಐ ಲುಕ್ ಲೈಕ್ ಎ ಸ್ಪೋರ್ಟ್ಸ್ ಪರ್ಸನ್, ದಟ್ ಮಚ್ ಐ ಕ್ಯಾನ್ ಅಶೋರ್ ಯು ಗೈಸ್. ಇಲ್ಲ ಅಂದರೆ ಎಷ್ಟು ಟೈಮ್ ಅವಶ್ಯಕತೆ ಇದೆಯೋ ಟು ಗೆಟ್ ದ ಬೆಸ್ಟ್ ಆನ್ ಸ್ಕ್ರೀನ್ ಅಲ್ಲಿವರೆಗೂ ನಾವು ಮಾಡೋದು. ಖಂಡಿತ ಖಂಡಿತ. ಆ್ಯಕ್ಚುಲಿ ಅಪ್ಪನ್ನ ಜಾಸ್ತಿ ಇನ್ವಾಲ್ವ್ ಮಾಡಿಕೊಂಡಿಲ್ಲ ನಾನು ಈ ಸಲ, ಅಂದರೆ ಬ್ಯುಸಿ ಇರ್ತಾರೆ ಅವರವರ ಒತ್ತಡದಲ್ಲಿ. ಇವತ್ತು ನಮ್ಮಪ್ಪ ನನಗೊಂದು ದಾರಿ ತೋರಿಸ್ಕೊಟ್ಟಿದ್ದಾರೆ, ಜಾಗ್ವಾರ್ ಅಂತ ಒಂದು ಅದ್ಭುತವಾದಂಥ ಒಂದು ಚಿತ್ರ ನನಗೆ, ಮೊದಲನೇ ಡೆಬ್ಯೂ ಚಿತ್ರ ನಮ್ಮ ತಂದೆಯವರು ನನಗೇನು ಕೊಟ್ಟರು. ಸೊ ನನಗೆ ಚಿತ್ರರಂಗದಲ್ಲಿ ಒಂದು ಲೆವೆಲ್ಗೆ ಇವತ್ತೇನೋ ಒಂದು ಅಕ್ಸೆಪ್ಟೆನ್ಸಿ ಮಾಡಿದ್ದಾರೆ ಆಡಿಯನ್ಸು. ಇದೆಲ್ಲ ನಮ್ಮಪ್ಪನ್ನ ನಾನು ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಬಟ್ ಎಲ್ಲ ಒಂದು ಕಡೆ ಅವರ ಒಂದಷ್ಟು ರಾಜಕೀಯದ ಒತ್ತಡಗಳಿರ್ತವೆ. ಸೊ ನಾನು ಅವ್ರ ಮೇಲೆ ಜಾಸ್ತಿ ಪ್ರೆಷರ್ ಹಾಕ್ಲಿಕ್ಕೆ ಇಷ್ಟಪಡೋದಿಲ್ಲ. ಬಟ್ ಹೇಳಿದ್ದೀನಿ, ಕತೆ ಹೇಳಿದ್ರು ಮೊನ್ನೆ ದಿನ, ಕತೆ ಹೇಳಿದ್ರು. ಸೊ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಹೇಳಿದ ನಂತರ ಈಸ್ ವೆರಿ ಹ್ಯಾಪಿ, ಈಸ್ ವೆರಿ ಕಾನ್ಫಿಡೆಂಟ್. ಅದು ನನಗೆ ಗೊತ್ತಿಲ್ಲ ಮೇಡಮ್, ನಾನು ಎಲ್ಲ ಬಾಯಿ ಬಿಡಿಸ್ಕೊಂಡ್ಬಿಡ್ತೀರಿ ನೀವು. ನಮ್ಮ ಡೈರೆಕ್ಟ್ರ್ ಸರ್ ಹೇಳಬೇಕು, ಅವ್ರಿಗೆ ಕ್ವಶನ್ ಕೇಳಿ. ಹಾಂ, ಒಂದೇ ಸರ್, ಒಂದು ಐ ಥಿಂಕ್ ತೆಲುಗು ಒಂದು ಮಾಡ್ತಾ ಇದ್ದೀನಿ. ಯಾ ತೆಲುಗು ಬೇಗ ನಿರೀಕ್ಷೆ ನಾನೇ ಮಾಡ್ತಾ ಇದ್ದೀನಿ, ಬೇಗ ಬರುತ್ತೆ ಸಿನಿಮಾ, ಬೇಗ ಬರುತ್ತೆ, ರಿಲೀಸ್ ಫಾಸ್ಟ್. ಓಕೆ.